ನಮಸ್ಕಾರ ಸರ್, ನನ್ನ ಹೆಸರು ಬಂಡು ಸಿಂಗ್ ರಾಜಪೂತ್ ಅಂತ. ನನಗೆ ಕೆಲವೊಂದು ಡೌಟ್ಗಳೇನಿದ್ದು ಅಂತಂದರೆ, ನನ್ನ ಮಗಳು ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಂದು ಸರ್ಚ್ ಮಾಡ್ತಾ ಇದ್ವಿ. ಎಲ್ಲಿ ಮಾಡಬೇಕು, ಯಾವ ಕಾಲೇಜ್ ಮಾಡಬೇಕು, ಯಾವುದು ಒಳ್ಳೆಯದಿದೆ, ಯಾಕಂತಂದರೆ ಸ್ಪೆಷಲಿ ಹೆಣ್ಮಕ್ಳು ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಇದು ಮಾಡಬೇಕಾಗ್ತದೆ. ಅದು ನಾವು ನೋಡ್ತಾ ಇದ್ವಿ. ಆದರೆ ಅದು ನಾವು ಪ್ರತಿಯೊಂದು ಕಾಲೇಜ್ಗೆ ಹೋಗಿ ವಿಜಿಟ್ ಮಾಡಿ ನಾವು ಇದ್ರ ಬಗ್ಗೆ ನಾಲೆಜ್ ತೊಗೊಳೋದಕ್ಕಿಂತ ಇಲ್ಲೇನು ಗುಲ್ಬರ್ಗದಲ್ಲಿ ಇವತ್ತು ಆಗ್ತಾ ಇದೆ, ಇಲ್ಲಿ ಟೋಟಲಿ ಇಂಜಿನಿಯರಿಂಗ್ ಹಬ್ ಅಂದರೆ ಎಲ್ಲ ಕಾಲೇಜ್ದವರು ಇಲ್ಲಿ ಬಂದಿರ್ತಾರೆ. ನಮಗೆ ಇವೆಲ್ಲ ಇಲ್ಲಿ ಬಂದಮೇಲೆ ನಾಲೆಜಿಗೆ ಬರಕತ್ತದ. ಯಾವುದು ಕಾಲೇಜ್ ಒಂದು ಸ್ಟೆಪ್ ನಾವು ಮುಂದೆ ಕಾಲಿಟ್ಟರೆ ಮತ್ತೊಂದು ಕಾಲೇಜ್ ಸಿಗ್ತದೆ, ಮತ್ತು ಅಲ್ಲಿಂದ ನೆಕ್ಸ್ಟ್ ಮತ್ತೊಂದು. ಇದೆಲ್ಲ ಟೋಟಲಿ ಇಲ್ಲೊಂದು ಸಾಕಷ್ಟು ಕಾಲೇಜ್ದವರು ಇಲ್ಲಿ ಬಂದಿದ್ದಾರೆ. ಇಲ್ಲಿಂದ ಇವರು ಇನ್ಫಾರ್ಮೇಷನ್ದಿಂದ ನಮಗೆ ಸ್ವಲ್ಪ ನಾಲೆಜಿಗೆ ಬರಕತ್ತದಕ್ಕೆ ಯಾವುದನ್ನು ಮಾಡಿದರೆ ಒಳ್ಳೆಯದು. ಮತ್ತು ಅಲ್ಲದೇ ನಾವು ಏನು ಹಿಂದ್ಗಡೆ ನೋಡ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಲೆವೆಲು ನಮ್ಮ ಕಲೀಗ್ಸು ಏನು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ಏನು ಎಜುಕೇಷನ್ ಮಾಡಕತ್ತಾರ, ಅವ್ರಿಗೂ ಒಂದು ನೋಡಿಕೊಂಡು ನಾವು ಆಧಾರವಾಗಿ ಇಟ್ಕೊಂಡು ಇವ್ರಿಗೆ ನಮ್ಮ ಮಗುಗಳಿಗೆ ಬಿ ಅಥವಾ ನಮ್ಮ ಮಕ್ಕಳಿಗೆ ಅಲ್ಲೇ ಓದಿಸ್ಬೇಕು ಅಂತ ವಿಚಾರ ಮಾಡ್ತಿದ್ವಿ. ಆದರೆ ಅಲ್ಲಿಗೆ ಹೋಗಿ ಮತ್ತೆ ನಾವು ಬರಬೇಕು ಅಂತಂದ್ರೆ ಭಾಳ ಎಕ್ಸ್ಪೆನ್ಸ್ ಆಗ್ತಾ ಇತ್ತು, ಖರ್ಚು ಬರ್ತಾ ಇತ್ತು. ಆ ದೃಷ್ಟಿಯಿಂದ ಇಲ್ಲಿ ಏನು ಇವತ್ತು ಆಯೋಜನೆ ಮಾಡಿದ್ದಾರೆ ನ್ಯೂಸ್ ಫಸ್ಟ್ದವರು, ಇದು ನೋಡಿದಾಗ ನಮಗೆ ಅರ್ಥ ಆಗ್ತಾ ಇದೆ. ಎಲ್ಲ ಇಲ್ಲಿ ಬಂದಮೇಲೆ ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪಿಕ್ಚರ್. ಇಲ್ಲಿ ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕು, ಯಾವ ಕಾಲೇಜು, ಇಲ್ಲೊಂದು ಒಳ್ಳೆ ಅಪಾರ್ಚುನಿಟಿ ಇದೆ ಅಂದರೆ ಎಲ್ಲ ನಮಗೆ ಒಂದೇ ವೇದಿಕೆಯಲ್ಲಿ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ನ್ಯೂಸ್ ಫಸ್ಟ್ದವರಿಗೆ ಧನ್ಯವಾದ ಹೇಳ್ತೀವಿ ನಾವು. ಆದರೆ ಎಲ್ಲರೂ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಇದು ಒಳ್ಳೆ ವೇದಿಕೆ ಅದ. ಇಷ್ಟು ಹೇಳಿ, ಥ್ಯಾಂಕ್ಸ್ ಸರ್. ಅವ್ರು ಮುಂಚೆ ಏನು ನಮ್ಮ ಮಗಳಿಗೆ ಅಂತಂದ್ರೆ ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತೇಳೊಂದು ಕೋರ್ಸ್ ಸಲುವಾಗಿ ಹುಡುಕ್ತಾ ಇದ್ದೀವಿ ನಾವು ಎಲ್ಲಿ ಅದ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತೇಳಂದು. ಅದು ಬರೀ ನಾವು ಆನ್ಲೈನ್ ನೋಡಿ ಸೆಲೆಕ್ಟ್ ಮಾಡಿ ಅದು ಭಾಳ ಅಷ್ಟು ಸರಳವಾಗಿ ಆಗ್ತಾ ಇರಲಿಲ್ಲ. ಆದರೆ ಈಗ ಇಲ್ಲಿ ಬಂದಮೇಲೆ ನಮಗೆ ಏನು ಡಿಸಿಷನ್ ತೊಗೊಳತ್ತಿದ್ದೀವಿ ಅಂತಂದರೆ, ಇಲ್ಲಿ ನಮಗೆ ನಾಲೆಜ್ಗೆ ಬರಕತ್ತದ ಇಲ್ಲಿ ಏನದ ಇಲ್ಲಿ ಅಂತಂದರೆ, ಅವ ಸ್ಕೂಲಿಂದ ಏನು ಅವ್ರದ್ದೇನು ಸೆಲೆಕ್ಟೆಡ್ ಕ್ಯಾಂಪಸ್ಗಳು ಇರ್ತಾವೆ, ಎಷ್ಟು ಜನ ಅಲ್ಲಿ ಸೆಲೆಕ್ಟ್ ಆದರು, ಮತ್ತು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಹೆಂಗದ ಅವ್ರದ್ದು, ಅದೆಲ್ಲ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗ್ಲಾಗ್ತದೆ ಸರ್. ಅದಕ್ಕಾಗಿ ಇದು ಒಳ್ಳೆ ಒಂದು ವೇದಿಕೆ ಅಂತ ಹೇಳ್ಬೋದು. ಹೆಲ್ಪ್ಫುಲ್ ಆಗಿದೆ ಸರ್, 100% ಹೆಲ್ಪ್ ಆಗಿದೆ ಇದರಿಂದ. ಹಾಂ, ಅದು ಅಲ್ಲದೇ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಅಂದರೆ ಇದು ಕೆ ನಮ್ಮ ಕಲ್ಯಾಣ ಕರ್ನಾಟಕ, ಇದು ಫಸ್ಟ್ ಟೈಮ್ ಇರೋದರಿಂದ ನಮಗಿದು ಒಳ್ಳೆಯ ಒಂದು ಅವಕಾಶ ಅದ. ಇಲ್ಲಿ ನಾಲೆಜ್ ತೊಗೊಂಡು ಮತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವು ಯಾವುದನ್ನು ಚಾಯ್ಸ್ ಮಾಡಬೇಕು ಅಲ್ಲಕ್ಕ, ಇದು ಒಳ್ಳೆಯ ಅಪರ್ಚುನಿಟಿ, ಒಳ್ಳೆ ವೇದಿಕೆ ಅದ ಸರ್. ನ್ಯೂಸ್ ಫಸ್ಟ್ ಇದೇನು ಅರೇಂಜ್ ಮಾಡ್ಯಾರ ಇದು ಎಲ್ಲ, ಇದಕ್ಕಾಗಿ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಮತ್ತು ಇದು ಈ ಭಾಗಕ್ಕೆ ಇಲ್ಲಿವರೆಗೂ ನಾವಂತೂ ನೋಡಿರಲಿಲ್ಲ ಈ ಥರ. ಅದು ನಮ್ಮದು ಒಳ್ಳೆ ಅಪರ್ಚುನಿಟಿ ಅನ್ಬೇಕು, ಯಾಕಂತಂದರೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ ಸಲುವಾಗಿ ಥ್ಯಾಂಕ್ಸ್ ಹೇಳ್ತೀವಿ ಸರ್. ತುಂಬ ಥ್ಯಾಂಕ್ಸ್. ಬಂಡು ಸಿಂಗ್ ರಾಜಪೂತ್ ಸರ್. ನಾನು ಡಾಕ್ಟರ್ ಲಕ್ಷ್ಮಣ್ ಕಾವಳೆ ಅಂತ, ಪ್ರೊಫೆಸರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಟೋನಮಸ್ ಕಲಬುರಗಿ. ನನ್ನ ಮಗ ಪ್ರಣವ್ ಕಾವಳೆ ಪಿ ಯು ಎಕ್ಸಲೆಂಟ್ ಮಂಗಳೂರಿನಲ್ಲಿ, ಅವನು ಎಕ್ಸ್ಪರ್ಟ್ ಕಾಲೇಜ್ ಮಂಗಳೂರಿನಲ್ಲಿ 81% ತೊಗೊಂಡು ಅವನು ಉತ್ತೀರ್ಣನಾಗಿದ್ದಾನೆ. ಅವನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡಬೇಕಂತ ಅವನು ಆಸೆ ಇದ್ದಕ್ಕೋಸ್ಕರ ನಾನು ಇಲ್ಲಿ ವೀರಶೈವ ಮಂಟಪಕ್ಕೆ ನಾನು ಬಂದೆ. ಅಲ್ಲಿ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಸೈನ್ಸ್ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿವಿಧ ಕಾಲೇಜ್ದಿಂದ ಬಂದಿರತಕ್ಕಂಥ ಹೈದರಾಬಾದ್ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ವಿಜಯನಗರ, ಸುರಪುರ, ಶಹಾಪುರ, ಇದೇನು ಮತ್ತು ಬೇರೆ ಬೇರೆ ಕಾಲೇಜ್ದಿಂದ ಬಂದಿರತಕ್ಕಂಥ ಇನ್ಸ್ಟಿಟ್ಯೂಟ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ತುಂಬ ಸಂತೋಷ ಅನ್ನಿಸ್ತು ನನಗೆ. ಏಕೆಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ದವರಿಗೆ ಸೈನ್ಸ್ ಟೆಕ್ನಾಲಜಿ ಅಂತಕ್ಕಂಥದ್ದು ಅವ್ರಿಗೆ ಅರಿವು ಇರಲಿಲ್ಲ. ಅದನ್ನು ಅರಿವನ್ನು ಮೂಡಿಸ್ಲಿಕ್ಕೆ ಇಂಥ ಒಂದು ಮೇಳ, ಇಂಜಿನಿಯರಿಂಗ್ ಕಾಲೇಜ್ ಇರ್ತಕ್ಕಂಥ ಮೇಳ ಭಾಳ ಅಗತ್ಯವಾಗಿ ಇದೆ ಅಂತಕ್ಕಂಥ ನಾನು ಹೇಳ್ಬೋದು. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ಲಿ ವಿಜಯನಗರ, ಆಮೇಲೆ ಬೆಂಗಳೂರು, ಆಮೇಲೆ ನಿಷ್ಠಿ ಇಂಜಿನಿಯರಿಂಗ್ ಕಾಲೇಜ್ ಸುರಪುರ ಭಾಳ ಒಳ್ಳೆ ಕಾಲೇಜು, ಗುರುನಾನಕ್ ದೇವ್ ಬೀದರ್ ಕಾಲೇಜು, ಇಂಥ ಒಂದು ಕಾಲೇಜಿನಲ್ಲಿ ಒಳ್ಳೆ ನಮಗೆ ಒಳ್ಳೆ ಮಾರ್ಗದರ್ಶನ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಭಾಳ ನಮಗೆ ಪ್ರೊಫೆಸರ್ಸು
ಆಮೇಲೆ ಇಲ್ಲಿ ಇರ್ತಕ್ಕಂಥ ಸ್ಕಾಲರ್ಗಳು ಮ್ಯಾನೇಜ್ಮೆಂಟ್ದವರು ನಮಗೆ ಒಳ್ಳೆಯ ರೀತಿಯಾಗಿ ಮಾರ್ಗದರ್ಶನ ಮಾಡಿದ್ದಾರೆ, ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಂದರೆ ನಮಗೆ ಕಂಪ್ಯೂಟರ್ ಸೈನ್ಸ್ ಅಂದರೆ ಯಾವು, ಅದರಲ್ಲಿ ಇಂಟೆಲಿಜೆನ್ಸಿ ಅಂತ ಒಂದು ಕೋರ್ಸ್ ಬಂದರೆ, ಡಾಟಾ ಸೈನ್ಸ್ ಅಂತ ಒಂದು ಬಂದಿದೆ ಅದರಲ್ಲಿ, ಅದೆಲ್ಲ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಇರ್ತಕ್ಕಂಥ ಅದನ್ನು ಯಾವ ರೀತಿ ಡಿವೈಡ್ ಆಗ್ತದೆ ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಯಿತು. ಸಿವಿಲ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಟ್ರಿಬಲ್ ಇ ಅಂತ ಅಂತಕ್ಕಂಥದ್ದು, ಆಮೇಲೆ ಎಲೆಕ್ಟ್ರಾನಿಕ್ಕು, ಇವೆಲ್ಲ ವಿವಿಧ ರೀತಿಯಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಸೆಕ್ಟರ್ಗಳು ನಮಗೆ ತಿಳ್ಕೊಳ್ಳಿಕ್ಕೆ ನಮಗೆ ಭಾಳ ಸಹಾಯ ಆಯಿತು ಅಂತ ನಾವು ಹೇಳ್ಬೋದು. ಒಳ್ಳೆ ಒಳ್ಳೆಯದು ಅನಿಸ್ತಾ ಇದೆ ಸರ್, ನಮಗೆ ಭಾಳ ನಮಗೆ ನಾಲೆಜ್ ಬಂದಿದೆ. ನಮ್ಮ ಮಕ್ಕಳಿಗೆ ಒಂದು ಏನು ಮಾಡಬೇಕು, ಅವನಿಗೆ ಆ ವಿದ್ಯಾರ್ಥಿಗೆ ಏನು ಆಸಕ್ತಿ ಇದೆ ಅವನ ಪ್ರಕಾರ ನಾವು ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಮಗೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.